ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತೀಯ ಇತಿಹಾಸದ 10 ವಿಷಯಗಳು ಅಥವಾ 10 ಸಂಗತಿಗಳು, ನಮ್ಮ ಭಾರತ ದೇಶ ಏನೇನು ಕೊಡುಗೆ ಕೊಟ್ಟಿದೆ ಪ್ರಪಂಚಕ್ಕೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತೀಯ ಇತಿಹಾಸದ ಒಂದಷ್ಟು ಮಾಹಿತಿನ ನಿಮಗೋಸ್ಕರ ತಗೊಂಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಆ ವಿಷಯನ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೇನೆ ಕಾಮೆಂಟ್ ಮಾಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಬನ್ನಿ ಶುರು ಮಾಡೋಣ. ವೀಕ್ಷಕರೇ, ಒಂದನೇದು, ಕಳೆದ 10,000 ವರ್ಷಗಳ ಇತಿಹಾಸದಲ್ಲಿ ಭಾರತವು ಯಾವತ್ತೂ ಯಾವುದೇ ದೇಶವನ್ನು ಆಕ್ರಮಿಸಲಿಲ್ಲ. ಇನ್ನು ಎರಡನೆಯದು, ವಿಶ್ವದ ಮೊದಲ ವಿಶ್ವವಿದ್ಯಾಲಯವನ್ನು ತಕ್ಷಶಿಲಾದಲ್ಲಿ, ಅಂದರೆ ಇಂದಿನ ಪಾಕಿಸ್ತಾನಕ್ಕೆ ಸೇರಿದ, ಕ್ರಿಸ್ತಪೂರ್ವ 700ರಲ್ಲಿ ಸ್ಥಾಪಿಸಲಾಯಿತು. ಮತ್ತು ವಿಶ್ವದ 10,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 60ಕ್ಕೂ ಹೆಚ್ಚು ವಿಷಯಗಳನ್ನು ಅಧ್ಯಯನ ಮಾಡಿದ್ದಾರೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ನಿರ್ಮಿಸಲಾದ ನಳಂದ ವಿಶ್ವವಿದ್ಯಾಲಯವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಚೀನ ಭಾರತದ ಅದ್ಭುತ ಸಾಧನೆಗಳಲ್ಲಿ ಒಂದಾಗಿದೆ. ಇನ್ನು ಮೂರನೆಯದು, ಸಂಸ್ಕೃತವು ಎಲ್ಲ ಯುರೋಪಿಯನ್ ಭಾಷೆಗಳ ತಾಯಿ, ಕಂಪ್ಯೂಟರ್ ಸಾಫ್ಟ್ವೇರ್ಗೆ ಸಂಸ್ಕೃತವು ಅತ್ಯಂತ ಸೂಕ್ತವಾದ ಭಾಷೆಯಾಗಿದೆ ಎಂದು ಜುಲೈ 1987ರ ಫೋರ್ಬ್ಸ್ ಮ್ಯಾಗ್ಝೈನ್ನಲ್ಲಿ ವರದಿ ಮಾಡಲಾಗಿದೆ. ಇನ್ನು ನಾಲ್ಕನೆಯದು, ಆಯುರ್ವೇದವು ಮಾನವರಿಗೆ ತಿಳಿದಿರುವ ಆರಂಭಿಕ ಔಷಧ ಶಾಲೆಯಾಗಿದೆ. ಔಷಧದ ತಂದೆ ಚರಕ, ಇವರು ಸುಮಾರು 2,500 ವರ್ಷಗಳ ಹಿಂದೆ ಆಯುರ್ವೇದವನ್ನು ಕ್ರೋಢೀಕರಿಸಿದರು. ಇಂದು ಆಯುರ್ವೇದವು ನಮ್ಮ ನಾಗರಿಕತೆಯಲ್ಲಿ ತನ್ನ ಸರಿಯಾದ ಸ್ಥಾನವನ್ನು ವೇಗವಾಗಿ ಪಡೆದುಕೊಳ್ಳುತ್ತಿದೆ. ಇನ್ನು ಐದನೆಯದು, ಭಾರತದ ಆಧುನಿಕ ಚಿತ್ರಗಳು ಹೆಚ್ಚಾಗಿ ಬಡತನ ಮತ್ತು ಅಭಿವೃದ್ಧಿಯ ಕೊರತೆಯನ್ನು ತೋರಿಸುತ್ತಿದ್ದರು. 17ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಆಕ್ರಮಣದ ಸಮಯದವರೆಗೆ ಭಾರತವು ಭೂಮಿಯ ಮೇಲಿನ ಅತ್ಯಂತ ಶ್ರೀಮಂತ ದೇಶವಾಗಿತ್ತು. ಆರನೆಯದು, ನ್ಯಾವಿಗೇಷನ್ ಕಲೆ 6,000 ವರ್ಷಗಳ ಹಿಂದೆ ಸಿಂಧೂ ನದಿಯ ತಟದಲ್ಲಿ ಜನಿಸಿತ್ತು. ನ್ಯಾವಿಗೇಷನ್ ಎಂಬ ಪದವು ನವಗತಿ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ನೌಕಾಪಡೆ ಎಂಬ ಪದವು ಸಂಸ್ಕೃತ ನೌ ಎಂಬ ಪದದಿಂದ ಬಂದಿದೆ. ಇನ್ನು ಏಳನೆಯದು, ಪೈಯ ಮೌಲ್ಯವನ್ನು ಮೊದಲು ಬುದ್ಧಯಾನನು ಲೆಕ್ಕ ಹಾಕಿದನು. ಮತ್ತು ಪೈಥಾಗೊರಸ್ ಪ್ರಮೇಯ ಎಂದು ಕರೆಯಲ್ಪಡುವ ಪರಿಕಲ್ಪನೆಯನ್ನು ಇವರು ವಿವರಿಸಿದರು. ಇದನ್ನು ಇವರು 6ನೇ ಶತಮಾನದ ಬಹಳ ಹಿಂದೆಯೇ ಕಂಡುಹಿಡಿದರು. ನಂತರ ಯುರೋಪಿನ ಗಣಿತಜ್ಞರು ಕಂಡುಹಿಡಿದರು. ಇನ್ನು ಎಂಟನೆಯದು, ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾದ ಪ್ರಕಾರ 1896ರವರೆಗೆ ಭಾರತವು ಜಗತ್ತಿಗೆ ವಜ್ರಗಳನ್ನು ಪೂರೈಸುವ ಏಕೈಕ ಮೂಲವಾಗಿತ್ತು. ಒಂಬತ್ತನೆಯದು, ಭಾರತದಲ್ಲಿ ನೀರಾವರಿಗಾಗಿ ಆರಂಭಿಕ ಜಲಾಶಯ ಮತ್ತು ಅಣೆಕಟ್ಟುಗಳನ್ನು ಗುಜರಾತ್ನ ಸೌರಾಷ್ಟ್ರದಲ್ಲಿ ನಿರ್ಮಿಸಲಾಯಿತು. ಇನ್ನು ಹತ್ತನೆಯದು, ಚದುರಂಗ ಅಥವಾ ಚೆಸ್ ಎಂದು ಕರೆಯಲ್ಪಡುವ ಈ ಆಟವನ್ನು ಭಾರತೀಯರು ಆವಿಷ್ಕರಿಸಿದರು ಮತ್ತು ಇದನ್ನು ಶತರಂಜ, ಅಷ್ಟಪದ ಎಂದು ಬೇರೆ ಭಾಗಗಳಲ್ಲಿ ಕರೆಯುವುದು ಉಂಟು. ಸೊ ಇದಿಷ್ಟು ನನಗೆ ತಿಳಿದಂಥ ಒಂದಷ್ಟು ವಿಷಯ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಈ ಒಂದು ವಿಷಯನ ಕಂಪ್ಲೀಟಾಗಿ ನಾನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಹೀಗೆ ನಿಮಗೋಸ್ಕರ ತೊಗೊಂಬರ್ತಾ ಇರ್ತೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.